ಅಂತಾರಾಷ್ಟ್ರೀಯ ಸಮಾಜ ಸೇವಾ ಸಂಘಟನೆಯ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಂಸ್ಥೆಯ ವತಿಯಿಂದ ಬೆಂಗಳೂರು ಪೂರ್ವ ರೈಲ್ವೆ ನಿಲ್ದಾಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಇದೇ ಸಂದರ್ಭದಲ್ಲಿ ರೈಲ್ವೆ ಪ್ರಯಾಣಿಕರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಕರ್ನಾಟಕದ ಅಧ್ಯಕ್ಷರಾದ ಎಂ ವಿಶ್ವನಾಥ್, ನಮ್ಮ ಸಂಸ್ಥೆಯ ವತಿಯಿಂದ ಮತ್ತು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪದ್ಮಭೂಷಣ್ ಡಾಕ್ಟರ್ ಬಿಂದೇಶ್ವರ್ ಅವರ ನೇತೃತ್ವದಲ್ಲಿ ಭಾರತವಲ್ಲದೆ ಹೊರದೇಶದಲ್ಲೂ ಕೂಡ ಸುಮಾರು 15,000 ಶೌಚಾಲಯಗಳನ್ನು ಕಟ್ಟಿಸಿದ್ದೀವಿ. ಇವರ ಸಾರ್ಥಕ ಸೇವೆಗೆ ಸುಮಾರು 98 ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ದೊರೆತಿವೆ. ಎಲ್ಲ ನಾಗರಿಕರು ತಮ್ಮ ಮನೆಯ ಹಸಿ ಮತ್ತು ಒಣ ಕಸವನ್ನು ವಿಂಗಡಣೆ ಮಾಡಬೇಕು, ಮೊದಲು ಶೌಚಾಲಯ ನಂತರ ದೇವಾಲಯ ಎಂಬ ಶ್ಲೋಕದೊಂದಿಗೆ ಈ ಅಭಿಯಾನ ಪ್ರಾರಂಭಿಸಿರುವುದಾಗಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ರೈಲ್ವೆ ಸಿಬ್ಬಂದಿಯೂ ಸಹ ಕೈಜೋಡಿಸಿದರು. ಈ ಕರ್ನಾಟಕ ಸ್ಟೇಟ್ ಬ್ರಾಂಚ್ಗೆ ಚೇರ್ಮನ್ ಸುಲಭ ಇಂಟರ್ನ್ಯಾಷನಲ್, ನಮಗೆ ಇವತ್ತು ಸುಲಭ ಇಂಟರ್ನ್ಯಾಷನಲ್ ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನ್ ಇವತ್ತಿಗೆ 50 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ನಾವು ಭಾರತದಲ್ಲಿ ಎಲ್ಲ ರಾಜ್ಯದ ಶಾಖೆಗಳಲ್ಲಿ ಇವತ್ತಿನ ದಿವಸ ನಾವು ಸ್ವಚ್ಛ ಭಾರತ ಅಭಿಯಾನನ ಆರ್ಗನೈಸ್ 50th ಫೌಂಡೇಶನ್ ಡೇನ ನಾವು ಇವತ್ತು ಸೆಲೆಬ್ರೇಷನ್ ಸಹ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯ ಫೌಂಡರಾದಂಥ ಡಾಕ್ಟರ್ ಪದ್ಮಭೂಷಣ್ ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅವರು 1970 ಇದನ್ನು ಶುರು ಮಾಡಿದರು. ಇದನ್ನು ಶುರು ಮಾಡಿದಾಗ ಕೇವಲ 20 ಜನ ಸೇರಿ ಇದನ್ನು ಶುರು ಮಾಡಿದ್ದರು. ಇವತ್ತಿನ ದಿವಸ ಸುಮಾರು 75,000 ಜನ ಸೋಷಿಯಲ್ ವಾಲಂಟಿಯರ್ಸು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ನಾವು ಪ್ರತಿ ವರ್ಷ ನಾವು ಫೌಂಡೇಶನ್ ಡೇನಲ್ಲೂ ಮತ್ತು ಇನ್ನೂ ಇತರೆ ಟೈಮ್ನಲ್ಲೂ ಸಹ ನಾವು ಎಲ್ಲ ಕಡೆಯೂ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಎಲ್ಲ ಕಡೆಯೂ ಹಮ್ಮಿಕೊಂಡಿರ್ತಿರ್ತೀವಿ. ಅದೇ ಥರ ಈ ವರ್ಷವೂ ಸಹ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ರೈಲ್ವೆ ಸ್ಟೇಷನ್ನಲ್ಲಿ ಮತ್ತು ಇದು ಸ್ಲಮ್ನಲ್ಲೂ ಮಾರ್ಕೆಟ್ ಪ್ಲೇಸ್ನಲ್ಲೂ ಎಲ್ಲ ಕಡೆಯೂ ಇವತ್ತಿನ ದಿವಸ ನಾವು ಸ್ವಚ್ಛತಾ ಅಭಿಯಾನವನ್ನು ನಾವು ಇವತ್ತು ಅವೇರ್ನೆಸ್ ಕ್ಯಾಂಪೇನ್ ಅಂತ ನಾವು ಇವತ್ತು ಎಲ್ಲ ಕಡೆಯೂ ಹಮ್ಮಿಕೊಂಡಿದ್ದೀವಿ. ಇನ್ನು ನಮ್ಮ ಸಂಸ್ಥೆ ಈ 50 ವರ್ಷದಲ್ಲಿ ಭಾರತದಲ್ಲಿ ಅಷ್ಟೇ ಅಲ್ಲದಲ್ಲೇ ಈವನ್ ಹೊರದೇಶದಲ್ಲಿ ಸೌತ್ ಆಫ್ರಿಕಾ, ನೇಪಾಳ್, ಭೂತಾನ್, ಶ್ರೀಲಂಕಾ ಮತ್ತು ಇನ್ನೂ ಇತರೆ ದೇಶಗಳಲ್ಲಿ ಸುಮಾರು 10,000 ಶೌಚಾಲಯಗಳು, ಪಬ್ಲಿಕ್ ಟಾಯ್ಲೆಟ್, ಹೈಟೆಕ್ ಟಾಯ್ಲೆಟ್ಸ್ ಇವನ್ನೆಲ್ಲ ಕಟ್ಟಿ ನಾವು ಮೇಂಟೈನ್ ಸಹ ಮಾಡ್ತಾಯಿದ್ದೀವಿ. ಇದಲ್ದಲ್ಲೇ ಸುಮಾರು 15 ಲಕ್ಷ ಸಣ್ಣ ಶೌಚಾಲಯಗಳು ಅಂದರೆ ಇಂಡಿವಿಜುವಲ್ ಟಾಯ್ಲೆಟ್ಸ್, ಅವು ಶಾಲೆಗಳಿಗೆ ಮತ್ತು ಹೌಸ್ ಹೋಲ್ಡ್ ಟಾಯ್ಲೆಟ್ಸು ಅಂತ ಹೇಳ್ತಾರೆ, ಅವು ಮನೆ ಮನೆಗೆ ಅವನ್ನು ಸಹ ನಾವು ಈಗಾಗಲೇ ಕಟ್ಕೊಟ್ಟಿದ್ದೀವಿ ನಾವು ಎಲ್ಲ ಕಡೆಯೂ. ಮತ್ತು ನಮ್ಮ ಸಂಸ್ಥೆಯ ಫೌಂಡರಾದಂಥ ಪದ್ಮಭೂಷಣ್ ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅವರು ಈ 50 ವರ್ಷದಲ್ಲಿ ಬರೀ ಇವರು ಸಂಸ್ಥೆನ ಬೆಳೆಸೋದಲ್ಲದ್ರೇ ಭಾಳಷ್ಟು ಸೋಷಿಯಲ್ ಸರ್ವಿಸ್ ವರ್ಕು ಸಹ ಇವರು ಮಾಡಿದ್ದಾರೆ. ಇವರು ಸೋಷಿಯಲ್ ಸರ್ವಿಸ್ ವರ್ಕ್ದಲ್ಲಿ ಪ್ರಮುಖವಾಗಿ ಸ್ವಚ್ಛತಾ ಅಭಿಯಾನನೇ ಅವ್ರದ್ದು ಮೇನು. ಈ ಸ್ವಚ್ಛತಾ ಅಭಿಯಾನ ಮತ್ತು ಸೋಷಿಯಲ್ ಸರ್ವಿಸ್ ಭಾಳಷ್ಟು ಮಾಡಿರೋದ್ರಿಂದ ದೇಶ ಮತ್ತು ವಿದೇಶಗಳಲ್ಲಿ ಇದುವರೆಗೂ ಸುಮಾರು 98 ಸೌಚ ಅವಾರ್ಡ್ಗಳು ಇವರಿಗೆ ಆಲ್ರೆಡಿ ದೊರಕಿದ್ದಾವೆ. ಪ್ರಮುಖವಾಗಿ ಹೇಳಬೇಕಂದ್ರೆ 1991 ಇವರಿಗೆ ಪದ್ಮಭೂಷಣ ಅವಾರ್ಡ್ ಇವರಿಗೆ ಸಿಕ್ಕಿದೆ. ಮತ್ತು 2016 ನಿಕ್ಕಿ ಏಷ್ಯಾ ಪೀಸ್ ಪ್ರೈಸ್ ಅವಾರ್ಡನ್ನು ಸಹ ಇವರಿಗೆ ಟೋಕಿಯೋದಲ್ಲಿ ಸಿಕ್ಕಿದೆ. ಮತ್ತು 2016 ಗೋಲ್ಡನ್ ಪಿಕಾಕ್ ಸ್ವಚ್ಛತಾ ಅಭಿಯಾನದಲ್ಲಿ ಇವರಿಗೆ ಗಾಂಧಿ ಪೀಸ್ ಪ್ರೈಸ್ ಅವಾರ್ಡ್ ಅಂತಲೂ, ಇದು ಸ್ಪೆಷಲ್ ಪ್ರೈಸ್ ಅಂತಲೂ ಇವರಿಗೆ ಪ್ರೆಸಿಡೆಂಟು ಮತ್ತು ಪ್ರೈಮ್ ಮಿನಿಸ್ಟರ್ ಸೇರಿ ಇವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಮತ್ತು ಇನ್ನು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಅವರು ಪ್ರಯತ್ನ ಪಡಬೇಕು. ಬರೀ ಮನೆಯಲ್ಲಿ ಅಷ್ಟೇ ಅಲ್ಲ, ಈವನ್ ಆಫೀಸಲ್ಲೂ ಮಾರ್ಕೆಟ್ನಲ್ಲೂ ಎಲ್ಲೇ ಹೋದ್ರೂ ಸ್ವಚ್ಛತೆಗೆ ಅವರು ಪ್ರಾಮುಖ್ಯತೆ ಕೊಡಬೇಕು. ಬರೀ ಅವ್ರ ಮನೆ ಅಷ್ಟೇ ನೋಡ್ಕೊಳ್ಳೋದಲ್ಲ, ಹೊರಗಡೆ ಹೋದರೂ ಸಹ ಅವರು ಸ್ವಚ್ಛತೆಗೆ ಪ್ರಾಮುಖ್ಯತೆ ಕೊಡಬೇಕು. ಅದಲ್ದಲ್ಲೇ ಅವರು ಸುಲಭ ಅಲ್ಲ,
ಇವರೇ ಒಂದು ಸರಿ ಮಾಡಿ ನೋಡಿದ್ರೆ ಇವ್ರಿಗೆ ಗೊತ್ತಾಗುತ್ತೆ ಮನೆಯವರಿಗೆ, ಅದು ಅಷ್ಟು ಸುಲಭವಲ್ಲ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಕಾರ್ಪೊರೇಷನ್ ಮಾಡ್ಬೋದು, ಅದನ್ನೇ ವಿಂಗಡಣೆ ಮಾಡಿ ಹಾಕ್ಬೋದು, ಅವ್ರ ಕೈಲೊಂದು ಸಾಧ್ಯವಾಗಲ್ಲ. ಇದೆಲ್ಲ ನಾವು ನಾಗರಿಕರು ಇದರಲ್ಲಿ ಜಾಗರೂಕತೆ ವಹಿಸಬೇಕು, ವಹಿಸಿ ಅದನ್ನು ವಿಂಗಡಣೆ ಮಾಡಿಕೊಟ್ರೆ ಅವ್ರಿಗೆ ವಿಲೇವಾರಿ ಮಾಡೋದು ಸಹ ಭಾಳ ಉತ್ತಮ ಆಗುತ್ತೆ. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ, ಪ್ಲಾಸ್ಟಿಕ್ ಯೂಸ್ ಮಾಡೋದು ಕಡಿಮೆ ಮಾಡಬೇಕು. ಎಲ್ಲೆಂದ್ರಲ್ಲೇ ಪ್ಲಾಸ್ಟಿಕ್ ಯೂಸ್ ಮಾಡ್ತಾಯಿದ್ದಾರೆ, ಸೇಲ್ ಮಾಡ್ತಾಯಿದ್ದಾರೆ. ನಾವು ಅದಕ್ಕೆ ಸಪೋರ್ಟ್ ಮಾಡಬಾರ್ದು. ನಾವು ಪ್ರತಿಯೊಬ್ಬರೂ ಮನೆಯಿಂದ ಹೋಗುವಾಗ ಆಫೀಸ್ಗೆ ಹೋಗಲಿ ಅಥವಾ ಎಲ್ಲೇ ಹೋಗಲಿ, ನಾವೊಂದು ಬಟ್ಟೆ ಚೀಲ ಇಟ್ಕೊಂಡು ಹೋಗಬೇಕು ಪ್ರತಿಯೊಂದು. ನಾವು ಸಹ ಅಷ್ಟೇ ಮಾಡ್ತೀನಿ. ನಾನು ಯಾವಾಗಲೂ ಹೋಗ್ಬೇಕಾದ್ರೆ ನನ್ನ ಬ್ಯಾಗಲ್ಲೇ ಬಟ್ಟೆ ಚೀಲ ಇಟ್ಕೊಂಡಿರ್ತೀನಿ. ಅದಕ್ಕೆ ಎಲ್ಲರೂ ಅದೇ ಥರ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅದು ಮಾಡೋದ್ರಿಂದ ಶೌಚಾಲಯ ಬನ್ನಿ ಶೌಚಾಲಯ